ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಶ್ರೀ ಬಸವರಾಜ ಬೊಮ್ಮಾಯಿಜಿ ಅವರೇ, MTB ನಾಗರಾಜ್ರವರೇ, ಈ ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯರು, ನಿರ್ದೇಶಕ ಬ್ರಹ್ಮ ಅಂತ ಅನ್ಸ್ಕೊಂಡಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ರಾಜಮೌಳಿ ಅವರೇ, ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಮೆಗಾಸ್ಟಾರ್ ಚಿರಂಜೀವಿರವರ, ಸುಪುತ್ರ ರಾಮ್ ಚರಣ್ ಅವರೇ, ಮತ್ತೊಬ್ಬ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂತಹ ನನ್ನ ಅತ್ಯಂತ ಚಿಕ್ಕ ಹುಡುಗ ಇದ್ದಾಗ ಅತ್ಯಂತ ನೆಚ್ಚಿನ ನಾಯಕರಾಗಿರ್ತಕ್ಕಂತ ನಾಯಕ ನಟರಾಗಿರ್ತಕ್ಕಂತ NT ರಾಮಾರಾವ್ ಅವರ ಮೊಮ್ಮಗ ತಾರಕ್ ಅವರೇ, ಕರ್ನಾಟಕದ ರತ್ನದ ಹಿರಿಯ ಪುತ್ರರು ನಮ್ಮ ಶಿವರಾಜ್ ಕುಮಾರ್ ಅಣ್ಣನವರೇ, ನಿಜವಾಗಿಯೂ ಕೂಡ ಲೈಟು ಹಾಕಿದ್ದೀರಿ, ಆದರೆ ನಿಜವಾಗಿಯೂ ಕೂಡ ಎಷ್ಟು ಜನ ಇದ್ದೀರಿ ಅಂತ ಲೆಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರೋವರದ ರೀತಿಯಲ್ಲಿ ಇವತ್ತು ಜನ ಸೇರಿದ್ದೀರಿ. ಮೊನ್ನೆ ತಾನೇ ಶಿವರಾತ್ರಿ ದಿವಸ ಈ ರೀತಿಯ ಜನ ನೋಡಿದೆ, ನಿನ್ನೆ ತಾನೇ ಹೋಲಿ ಹಬ್ಬ ಆಗಿದೆ, ಯುಗಾದಿ ಬರ್ತಾ ಇದೆ, ಆದರೆ ಇದು ನಿಜವಾಗಿಯೂ ಕೂಡ RRR ನ ಹಬ್ಬ ಅಂತ ನಾನು ಹೇಳಬೇಕಾಗ್ತದೆ. RRR ಅಂದ್ರೆ ಏನು ಅಂತ ನೀವೇ ಹೇಳ್ತೀರಾ? ಏನು? ನನ್ನ ಪ್ರಕಾರ ರಾಜಮೌಳಿ ಅವರು ಮಾಡಿರೋದಕ್ಕೆ ಸಿನಿಮಾ RRR ಅಂದ್ರೆ ರೆಕಾರ್ಡ್ಸ್ 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 ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಯಾವಾಗಲೂ ಕೂಡ ಒಂದು ರೆಕಾರ್ಡ್ ಮಾಡ್ತಾರೆ, ಆ ರೆಕಾರ್ಡ್ನ ಮತ್ತೆ ಮುರಿಯೋದು ರಾಜಮೌಳಿ ಅವರೇನೆ. ಹಾಗಾಗಿ ನಿಜವಾಗಿಯೂ ಕೂಡ ಮತ್ತೊಂದು ನಾನು ವಿಶೇಷ ಒಂದು ವಿಷಯ ಹೇಳಬೇಕು ನಿಮಗೆ, ಚಿಕ್ಕಬಳ್ಳಾಪುರದ ಜನರಿಗೆ. ಈ ಸಿನಿಮಾ ಕೇವಲ ತೆಲುಗು ಭಾಷೆ ಅಲ್ಲ, ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುವಂತಹ ಸಿನಿಮಾ ಇದು. 75 ವರ್ಷದ ಸ್ವಾತಂತ್ರ್ಯ, ನಾವು ಏನು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು, ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು, ಏನು ಈ ಸ್ವಾತಂತ್ರ್ಯಕ್ಕೋಸ್ಕರ 75 ವರ್ಷಗಳ ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ, ಈ ದೇಶಕ್ಕೆ ಹೋರಾಟ ಮಾಡಿ ಮಡದಿರ್ತಕ್ಕಂತಹ ಅನೇಕ ನಾಯಕರನ್ನ ಬಹಳ ಜನಕ್ಕೆ ನಮಗೆ ಗೊತ್ತಿಲ್ಲ. ಆದರೆ ಅನ್ಸಂಗ್ ಹೀರೋಸ್ ಆಫ್ ಇಂಡಿಪೆಂಡೆನ್ಸ್, ಅದನ್ನು ಇವತ್ತು ನಮ್ಮ ರಾಜಮೌಳಿ ಅವರು ಅಲ್ಲೂರಿ ಸೀತಾರಾಮರಾಜು ಆಗಿ ನಮ್ಮ ರಾಮ್ ಚರಣ್ರವರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಭೀಮ್ರವರಾಗಿ ತಾರಕ್ ರಾಮಾರವರು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಿನಿಮಾ ನಾನು ಟ್ರೈಲರ್ ನೋಡಿದ್ದೀನಿ, ನಾನು ನೋಡಿಲ್ಲ, ಆದರೆ ಜ್ವಾಲಾಮುಖಿಯ ಶಾಖ ಇದೆ ಇದರಲ್ಲಿ. ಸರೋವರದಲ್ಲಿರ್ತಕ್ಕಂತಹ ಸುನಾಮಿಯ ರೀತಿಯಲ್ಲಿ ಒಂದು ಪ್ರತಾಪವನ್ನು ನಾವು ನೋಡ್ತಾ ಇದ್ದೇವೆ. ಅಬ್ಬಾಬಾಬಾ, ಆ ರೀತಿಯ ನಮ್ಮ ರಾಮಾರಾವ್ ಅವರು ಹುಲಿ ಮುಂದೆ ನೋಡಿಸ್ತಾರೆ, ಇವ್ರ ಮುಖ ನೋಡಿ, ಇವರ ಒಂದು ಕ್ರೌರ್ಯ ನೋಡಿ, ಕಣ್ಣಿನಲ್ಲಿ ಆ ಹುಲಿಯೇ ಎದುರುವಂತ ರೀತಿಯಲ್ಲಿದೆ. ನಮ್ಮ ಚಿಕ್ಕಬಳ್ಳಾಪುರದವರೇ, ನನ್ನ ಆತ್ಮೀಯರು, ವರದರಾಜ್ರವರು ಈ ಸಿನಿಮಾದ ಕನ್ನಡಕ್ಕೆ ಕನ್ನಡದಲ್ಲಿ ಬರೆದಿದ್ದಾರೆ ಸಂಭಾಷಣೆ ಡೈಲಾಗ್ಸ್ ಎಲ್ಲವನ್ನು ಕೂಡ. ಅವರಿಗೆ ಕೂಡ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ. ಒಂದೇ ಒಂದು ಎರಡು ಲೈನ್ ಹೇಳಿ ಅಂತ ಹೇಳಿದ್ದೆ ಅವರಿಗೆ,
ರಾಮರಾವ್ ಫಸ್ಟ್ ಹೇಳ್ತೇನೆ, ಬಲವಂತಡು ಬಲಹೀನನ್ನೇ ಭಯಪೆಟ್ಟಿ ಬದಕಡಂ ಅವನಾಯ್ತೆ. ಬಟ್ ಫಾರ್ ಎ ಚೇಂಜ್ ಆ ಬಲಹೀನುಡಿ ಪಕ್ಕ ಕೂಡ ಒಕ್ಕ ಬಲ ಮುಂದೆ ಜನತಾ ಗ್ಯಾರೇಜ್. ನಮ್ಮ ರಾಮ್ ಚರಣ್ ರವ್ರದು ನೀ ಸ್ನೇಹಿತಡೆಯವರು ತಿಳಿಸ್ದೆ ನೀ ಕ್ಯಾರೆಕ್ಟರ್ ತಿಳಿಸ್ತುಂದೆ, ನೀ ಶತ್ರುವು ಎವರು ತಿಳಿಸ್ದೆ ನೀ ಕೆಪ್ಯಾಸಿಟಿ ತಿಳಿಸ್ತುಂದೆ. ರೇ ನೀವು ಅರುಸ್ತೆ ಅರುಪುಲೇ, ನೇನು ಅರುಸ್ತೇ ಮೆರುಪುಲೇ. ಮೆರುಪುಲು వచ్చింది ఈరోజు మార్చిలో మెరుపులు వచ్చింది. ఐ విష్ ద ఆర్ఆర్ఆర్ టీమ్ ఏ గ్రాండ్ గ్రాండ్ సక్సెస్ అండ్ దిస్ కంట్రీ నీడ్స్ టు సీ సచ్ అన్సింగ్ హీరోస్ హూ హాస్ డెడికేటెడ్ దేర్ లైఫ్స్ ఫర్ దిస్ కంట్రీ అండ్ ఐ రియలీ థ్యాంక్ వెంకట్ మై డియర్ ఫ్రెండ్ వెంకట్ హూ హాస్ బ్రాట్ దిస్ గ్రేట్ అకేషన్. ఇంత ఒళ్ళే కార్యక్రమ ನಮ್ಮ ಭಾಗದ ಜನರಿಗೆ ತೋರಿಸ್ಲಿಕ್ಕೆ ನೀವು ತಂದಿದ್ದೀರಿ, ನಿಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತ. ಸುಧಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್.